ಸರ್ ಇನ್ನೇನು ಲೋಕಸಭಾ ಚುನಾವಣೆ ಬರ್ತಿದೆ ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ಯಾರಾದ್ರೆ ಒಳ್ಳೇದು ಅಂತ ನಮಗೆ ರಾಹುಲ್ ಗಾಂಧಿ ಬೇಡ ಸರ್ ನಮಗೆ ನರೇಂದ್ರ ಮೋದಿ ಜಿನೇ ಬೇಕು ಯಾಕೆ ನರೇಂದ್ರ ಮೋದಿ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಕೆಲಸ ದೇಶದ ಕೆಲಸ ಆರ್ಮಿ ಕೆಲಸ ಎಲ್ಲದರಲ್ಲೂ ಅವರೇ ಮುಂದೆ ಇದ್ದಾರೆ 70 ವರ್ಷದಿಂದ ಏನು ಮಾಡಿದ್ರು ಇವರು 68 ವರ್ಷದಿಂದ ಕಾಂಗ್ರೆಸ್ನವರು ಏನು ಮಾಡಿದ್ರು ಏನು ಮಾಡಿಲ್ಲ ಇವಾಗ ಕಾಂಗ್ರೆಸ್ ಬಿಟ್ಟಿ ಭಾಗ್ಯ ಕೊಟ್ಟುಬಿಟ್ಟು ಎಲ್ಲರಿಗೂ ಬಸ್ ಫ್ರೀ ಇತ್ ಫ್ರೀ ಅಕ್ಕಿ ಕೊಟ್ಟಿಲ್ಲ ಅಂತ ಗಲಾಟೆ ಮಾಡಿದ್ರು ಎಲ್ಲ ಅವರ ಮನೆಯಿಂದ ತಗೊಂಡ್ಬರ್ತಾರೆ ನಮ್ಮ ತಲೆ ಮೇಲೆ ಹಾಕ್ತಾರೆ ಗಾಡಿಗಳು ಓಡ್ತಾ ಇಲ್ಲ ಬಿಸ್ನೆಸ್ ಇಲ್ಲ ಇವರು ಕುಂತ್ಕೊಂಡಿದ್ದಿಂದ ಆಟೋ ಬಿಸ್ನೆಸ್ ಇಲ್ಲ ಒಂದು ಗಾಡಿ ಬಿಸ್ನೆಸ್ ಇಲ್ಲ 20 20 ದಿವಸ ಆಗಿದೆ ಬೋನಿ ಮಾಡಿ ನಮ್ಮ ಕಷ್ಟ ಯಾರು ಕೇಳ್ತಾರೆ ಡ್ರೈವರ್ಗಳದು ಓನರ್ಗಳದು ಯಾರು ಕೇಳೋದಿಲ್ಲ ಅವರು ಏನಿದ್ರೂ ಎಲ್ಲಿ ಬರ್ತದೆ ಅಲ್ಲಿ ಆದಾಯ ನೋಡ್ತಾರೆ ಫುಲ್ ಡೆವಲಪ್ ಆಗಿದೆ ಸರ್ ಅದೇನು ಎರಡು ಮಾತಿಲ್ಲ ಕಾಂಗ್ರೆಸ್ ಇಷ್ಟು ವರ್ಷ ಏನು ಮಾಡಿದ್ರು ರಾಹುಲ್ ಗಾಂಧಿ ಗಾಂಧಿ ಯಾಕೆ ಹೆಸರು ಮಾಡಿಕೊಂಡು ಅವರ ಅಪ್ಪನ ಹೆಸರೇನು ಅವರ ಅಜ್ಜಿ ಹೆಸರೇನು ಅವರ ಅಪ್ಪ ಮುತ್ತಜ್ಜನ ಹೆಸರೇನು ಇದೆಲ್ಲ ಇದು ಮಾಡಬೇಕು ಡೋಂಗಿಗಳು ಅವರೆಲ್ಲ ಸುಮ್ಮನೆ ಆದರೂ ಹೇಳ್ತಾರೆ ಗಾಂಧಿ ಹೆಸರು ಹೇಳ್ಕೊಂಡು ಅವಮಾನ ಮಾಡ್ತಾ ಇದ್ದಾರೆ ಗಾಂಧಿಗೆ ರಾಹುಲ್ ಗಾಂಧಿ ಅವರು ಯಂಗ್ಸ್ಟರ್ ಅವ್ರಿಗೊಂದು ಅವಕಾಶ ಕೊಡೋಣ ಅಂತ ಸ್ವಲ್ಪ ಅವಕಾಶ ಅವನು ಏನು ಯೋಗ್ಯತೆನೇ ಇಲ್ಲ ಅವನಿಗೆ ಪ್ರಧಾನಮಂತ್ರಿ ಆಗೋ ಯೋಗ್ಯತೆನೇ ಇಲ್ಲ ಮದುವೆ ಆಗಿ ಒಂದೆರಡು ಮಕ್ಕಳಿದ್ರೆ ಅನುಭವ ಆಗುತ್ತೆ ನನ್ನ ಮಗಳ ನಿಕ್ಕರ್ ತರಬೇಕು ಸ್ಕೂಲಿಗೆ ಫೀಸ್ ಕಟ್ಟಬೇಕು ಒಳ್ಳೆ ಊಟ ಕೊಡಬೇಕು ಬೆಳಿಗ್ಗೆ ಸ್ನ್ಯಾಕ್ಸ್ಗೆ ಎಷ್ಟು ಬೇಕು ಹಾಲಿಗೆ ಎಷ್ಟು ಬೇಕು ಇದೆಲ್ಲ ಗೊತ್ತಾಯ್ತದೆ ಒಬ್ಬ ಪ್ರಧಾನಮಂತ್ರಿ ಆಗೋನಿಗೆ ಅವನ ಚಾ ಮಾಡ್ಕೊಂಡಿದ್ದ ಇವಾಗ ನೋಡಿ ಟೀ ಕುಡಿದ್ಬಿಟ್ಟು ಬಿಸಾಕ್ದ ಅವನಿಗೆ ಕಷ್ಟ ಗೊತ್ತಾಗಿರ್ತದೆ ಟೀ ಮಾಡೋನಿಗೆ ಒಳ್ಳೆ ಡೆಕೋರೇಷನ್ ಮಾಡಿಕೊಂಡು ಯಾರ್ದೋ ತಲೆ ಮೇಲೆ ದುಡ್ಡು ತೊಗೊಂಬಂದ್ಬಿಟ್ಟು ಡೆಕೋರೇಷನ್ ಮಾಡ್ಕೊಂಡು ಹೋಟ್ಲು ಮಡಗಿರೋನು ಏನು ಗೊತ್ತಾಗುತ್ತೆ ಕಷ್ಟ ಸುಖ ಪುಡ್ಬಾತ್ ಮೇಲೆ ಇರೋರಿಗೆ ಕಷ್ಟ ಸುಖ ಮಳೆ ಗಾಳಿ ಎಲ್ಲ ಅರ್ಥ ಆಯ್ತದೆ ಮೋದಿ ಬಿಟ್ಟರೆ ಕೆಪಾಸಿಟಿ ಯಾರಿಗೂ ಇಲ್ಲ ಅಂತೀರ ಯಾರಿಗೂ ಇಲ್ಲ ಸರ್ ಯಾರಿಗೂ ಇಲ್ಲ ಮುಂದಿನ ಬಾರಿನೂ ಹಂಗಾದ್ರೆ ಜನ ಮೋದಿಗೆ ಸಪೋರ್ಟ್ ಮಾಡ್ತಾರೆ ಮೋದಿನೇ ಮುಸ್ಲಿಮ್ಸ್ ಅಂತ ಮುಸ್ಲಿಮ್ಸ್ ಅವರನ್ನ ತಿರುಗ ಬಿದ್ದಿರುವಾಗ ಪ್ರಧಾನಿ ಇವರೇ ಆಗಬೇಕು ಅಂತ ನಮ್ದು ಯಾವುದು ಹಿಂದುತ್ವದಲ್ಲಿ ಇವ್ರು ಬಂದಾಗಿಂದ ಎಲ್ಲ ಗಲಾಟೆ ಹಿಂದುತ್ವ ತುಳಿತಾ ಇದ್ದಾರೆ ಅದು ಫ್ರೀ ಇದು ಫ್ರೀ ಎಲ್ಲ ಫ್ರೀ ಎಲ್ಲಿಂದ ತೊಗೊಂಬರ್ತಾರೆ ನಮ್ಮ ದುಡ್ಡು ನಮಗೆ ಕೊಡ್ತಾ ಇದ್ದಾರೆ ಏನನ್ನ ಅದರಿಂದ ಉಪಯೋಗ ಆಗೋಂಗಿದ್ರೆ ಸ್ಕೂಲ್ ಮಕ್ಕಳಿಗೆ ಫ್ರೀ ಮಾಡಲಿ ಸರ್ ಎಜುಕೇಷನ್ ಫ್ರೀ ಮಾಡಲಿ ಹಾಸ್ಪಿಟ್ಲಲ್ಲಿ ಬಡವ್ರು ಎಷ್ಟು ಜನ ಇದ್ದಾರೆ ಗಾರೆ ಕೆಲಸ ಮಾಡಿದವರು ಕೂಲಿ ಕೆಲಸ ಮಾಡೋರು ಒಬ್ಬ ಮೂಟೆ ಹೊರವನು ಇವರಿಗೆಲ್ಲ ಫ್ರೀ ಮಾಡಲಿ ಅದು ಮೆಚ್ಕೊತೀವಿ ನಮ್ಮ ಡಿ ಕೆ ಸಾಹೇಬ್ರಿಗಾಗಲಿ ಎಲ್ಲರಿಗೆ ಆಗಲಿ ಒಪ್ಕೊತೀವಿ ಅವರು ಸ್ಕೂಲು ಅದೆಲ್ಲ ಕಾಲೇಜ್ ಎಲ್ಲ ನಡೆಸ್ತಾ ಇದ್ದಾರೆ ಅವರು ಕಷ್ಟದಿಂದ ಬಂದಿರೋರ ಅವರು ಲಾರಿ ಓಡಿಸಿದ್ದಾರೆ ಅರ್ಥ ಆಯ್ತರಾ ನಾವು ನೋಡಿದ್ದೀವಿ ಕನಕಪುರ ಕ್ಷೇತ್ರನೇ ನಮ್ಮದು ಆದರೆ ಇಂಥದ್ದೆಲ್ಲ ಬೇಕಾಗಿಲ್ಲ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ